ಇಡೀ ಪುರುಷ ಸೂಕ್ತವನ್ನು ಹೇಳ್ತಾ ಇದ್ದಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ ಮತ್ತೆ ಸಭೂಮಿ ಮುಂತ ಇಲ್ಲ, ಸರ್ವವ್ಯಾಪಿ ಭುವಸ್ಪರ್ಶ ಅತ್ಯತಿಷ್ಠ ದಶಾಂಗುಲಂ, ನಿನಗೆ ಎಲ್ಲೆಡೆಯೂ ಕಣ್ಣುಗಳು, ಎಲ್ಲೆಡೆಯೂ ಕಾಲುಗಳು, ಎಲ್ಲೆಡೆಯೂ ತಲೆಗಳು ಅಂತ ಅಂದರೆ ಎಲ್ಲರ ಅಂತರ್ಯಾಮಿ ಅಂತ. ನಮ್ಮೆಲ್ಲರ ತಲೆಯೊಳಗೂ ನಿನ್ನ ತಲೆ ಇದೆ, ನಮ್ಮ ತಲೆಯ ಒಳಗೆ ನಿನ್ನ ತಲೆ ಇದ್ದದ್ರಿಂದ ನಮಗೆ ತಲೆ ಉಂಟು ಅಂತ ಕೆಲವರಾದರೂ ಹೇಳ್ತಾರೆ. ಸಹಸ್ರ ಶೀರ್ಷ, ನೀನು ಪುರುಷ, ಈ ಶರೀರದ ಒಳಗೆ ಇದ್ದಿ, ಎಲ್ಲರ ಒಳಗೂ ಕೂಡ ನೀನು ತುಂಬಿದ್ದಿ. ಸಹಸ್ರಾಕ್ಷ, ಈ ಎಲ್ಲ ಇಂದ್ರಿಯಗಳು ನಿನ್ನ ಜೊತೆಗೇ ಇರು, ಸಹಸರತಿ, ನಿನಗಿಂತ ನಿನ್ನ ಇಂದ್ರಿಯಗಳು ಬೇರೆ ಅಲ್ಲ. ನಮ್ಮಲ್ಲಿ ಆಗುವಾಗ ನಮ್ಮ ಈ ಶರೀರ ನಮಗಿಂತ ಬೇರೆ, ನಾನು ಬೇರೆ, ನನ್ನ ಶರೀರ ಬೇರೆ. ಒಂದು ದಿವಸ ಈ ಶರೀರವನ್ನು ಬಿಡಲಿಕ್ಕುಂಟು, ಆಗ ನಾನು ಎನ್ನುವ ಜೀವ ದೇಹದಿಂದ ಮೇಲೆ ಹೋಗಿರ್ತದೆ, ಅದು ಯಾವುದೋ ಅವ್ಯಕ್ತ ಲೋಕಗಳಿಗೆ, ಮೇಲಿನ ಅತೀಂದ್ರಿಯವಾದಂಥ ಲೋಕಗಳಿಗೆ ಸಂಚಾರ ಮಾಡ್ತದೆ, ಯಮಲೋಕ ಇತ್ಯಾದಿಗಳಿಗೆಲ್ಲ. ಈ ಶರೀರಕ್ಕೆ ಸಂಸ್ಕಾರ ಆಗ್ತದೆ, ಬೆಂಕಿಗೆ ಹಾಕಿ ಅಥವಾ ಹಾಕದಿದ್ದರೆ ಭಸ್ಮ ಆಗಿ ಹೋಗ್ತದೆ. ಆದರೆ ನಿನಗೆ ಅಂಥ ಶರೀರವೋ, ಅಂಥವನಲ್ಲ, ಅದನ್ನು ಆ ವೇದಮಂತ್ರ ಹೇಳ್ತಾ ಉಂಟು. ಸಹಸ್ರ ಶೀರ್ಷ ಪುರುಷ, ಅದು ನಿನ್ನ ಸ್ವರೂಪಭೂತವಾದ ತಲೆ, ಅದು ನಿನ್ನ ಸ್ವರೂಪಭೂತವಾದ ಕಣ್ಣು. ಅದರ ಸಹಸ್ರಪಾತ್, ಸಾವಿರ ಕಾಲು ಚಿತ್ರ ಬಿಡಿಸುವುದಲ್ಲ, 4,000 ಕಾಲು ಹಾಕಿ ಹಾಗೆ ಮಾಡುವಂಥದ್ದಲ್ಲ. ಈ ಹುಲಿವೇಷ ಇದ್ದಾಗ ಕಾಲುಗಳಿರ್ತದಲ್ವಾ, ಆ ರೀತಿಯಾಗಿ ಚಿತ್ರ 1,000 ಕಾಲು ಹಾಗಲ್ಲ. ಎಲ್ಲೆಡೆ ತುಂಬ ವಿಶ್ವರೂಪದ ಚಿಂತನೆ ಇದು, ಎಲ್ಲೆಡೆಯೂ ಭಗವಂತನ ವ್ಯಾಪ್ತವಾದ ರೂಪ. ಸರ್ವವ್ಯಾಪಿ ಭುವಃ, ಅದನ್ನು ಸರ್ವವ್ಯಾಪಿ ಭುವಃ ಅತ್ಯತಿಷ್ಠ ದಶಾಂಗುಲಂ, ಎಲ್ಲವನ್ನು ಮೀರಿ ನೀನು ಆಚೆಗೆ ಇದ್ದಿ. ಯದ್ಭೂತಂ ಯಚ್ಚ ವೈಭವ್ಯಂ ಪುರುಷೋತ್ತಮ ತದ್ಭವಾನ್ ತತ್ವೋ ವಿರಾಟ್ ಸ್ವರಾಟ್ ಸಾಮ್ರಾಟ್ ತತ್ತಾಶ್ಚ ಪೆದಿ ಪುರುಷ. ಎಲ್ಲ ಚತುರ್ಮುಖ ಬ್ರಹ್ಮನಿರಬಹುದು, ಆ ಚತುರ್ಮುಖ ಬ್ರಹ್ಮನಿಂದ ಮತ್ತೆ ಹುಟ್ಟುಕೊಂಡ ರುದ್ರದೇವನಿರಬಹುದು, ನಂತರದ ಇಂದ್ರಾದಿ ಸಮ್ರಾಟ ದೇವತೆಗಳೆಲ್ಲ ಇರಬಹುದು, ಅವರೆಲ್ಲ ನಿನ್ನಿಂದ ಹುಟ್ಟಿ ಬಂದವರು. ಯದ್ಭೂತಂ ಯಚ್ಚ ಭವ್ಯಂ, ಹಿಂದೆ ಇದ್ದದ್ದು, ಇನ್ನು ಮುಂದೆ ಬರುವಂಥದ್ದು, ಈಗ ಏನಿದೆ ಎಲ್ಲವೂ ಕೂಡ ತದ್ಭವಾನ್ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಪುರುಷ ಏವ ಇದಂ, ಪುರುಷ ಏವ ಇದೆಲ್ಲವೂ ಪುರುಷನೇ ಅಂತಂದರೆ ಅಲ್ಲಿ ಕೂತ ವ್ಯಕ್ತಿಗಳು ಅಥವಾ ಅಲ್ಲಿ ಜಡವಾದಂತಹ ಕುರ್ಚಿಗಳು ಇದೆಲ್ಲವೂ ಅವನೇ ಅಂತ ಅರ್ಥ ಅಲ್ಲ, ಎಲ್ಲವೂ ಅವನ ಅಧೀನ ಅಂತ ಅರ್ಥ. ಅವನು ಸರ್ವ ಸಮರ್ಥ. ನಾವೊಂದು ರೂರಲ್ಲಿ ಹೇಳುವುದಿಲ್ವಾ, ಇಲ್ಲಿ ಇವರೇ ಎಲ್ಲ ಅಂತ. ಅದಕ್ಕೇನರ್ಥ ಇಲ್ಲಿ ಇವರೇ ಎಲ್ಲ, ಇವರು ಇಲ್ಲದೆ ಈ ಊರಿನಲ್ಲಿ ಯಾವ ಕೆಲಸಗಳು ಕೂಡ ನಡೆಯುವುದಿಲ್ಲ. ಈ ಕ್ಲಾಸಿನಲ್ಲಿ ಇವನೊಬ್ಬನೇ ಅಲ್ಲ, 100 ಮಂದಿ ಆ ಕ್ಲಾಸಿನಲ್ಲಿ ಇದ್ದಾರೆ. ಇಡೀ ಕ್ಲಾಸಿನ ಹುಡುಗರು ಇವನು ಹೇಳಿದ ಹಾಗೆ ಕೇಳುತ್ತಾರೆ ಅಂತ ಅರ್ಥ. ಅದೇ ರೀತಿಯಾಗಿ ವೇದ ಹೇಳ್ತಾ ಉಂಟು, ಪುರುಷ ಏವ ಇದಂ ಸರ್ವಂ ಅರ್ಥಾತ್ ಸಪ್ತಸು ಪ್ರಥಮಾನ್ ಪುರುಷೇ ಏವ ಇದಂ ಸರ್ವಂ, ಎಲ್ಲವೂ ಭಗವಂತನಲ್ಲಿಯೇ ಆಶ್ರಯವನ್ನು ಪಡೆದಿದೆ ಅಂತ ಅರ್ಥ. ತರಕಾರಿಯವನನ್ನು ನಾವು ತರಕಾರಿ ಅಂತ ಕರಿತೇವಲ್ವ, ಹೇಳಿದೆ ನಾನು, ತರಕಾರಿಯವನು ಹೋಗ್ತಾ ಇರ್ತಾನೆ. ತರಕಾರಿ ಎನ್ನುವಂಥದ್ದು ತರಕಾರಿ ಮಾರುವವನಿಗಿಂತ ಭಿನ್ನವಾಗಿಯೇ ಇರ್ತದೆ. ನಾವು ಕರೆಯುವುದು ಹೇಗೆ, ಓ ತರಕಾರಿ ಇಲ್ಲಿ ಬಾ ಅಂತ. ನಮಗೇನು ಗೊತ್ತಿಲ್ಲವಾ ತರಕಾರಿಗಿಂತ, ಯಾರಾದರೂ ಕೇಳಿದರೆ ಏ ತರಕಾರಿ ಅದಲ್ಲ, ತರಕಾರಿ ಅಲ್ಲಿ ಉಂಟಲ್ಲೋ ಅದು ತರಕಾರಿ, ಅದಕ್ಕೆ ಮಾತು ಬರ್ತದ? ಅಷ್ಟು ದಡ್ರು ಯಾರು ಇಲ್ಲ. ಅದರ ಅರ್ಥ ತರಕಾರಿ ಅವನ ಪೂರ್ಣ ಅಧೀನ ಆದ್ದರಿಂದ ಅವನನ್ನು ತರಕಾರಿ ಅಂತ ಕರಿತೇವೆ. ಹಾಗೆಯೇ ವೇದ ಇಡೀ ಜಗತ್ತು ಅವನ ಅಧೀನವಾಗಿರುವುದರಿಂದ ಪುರುಷ ಏವ ಇದಂ ಸರ್ವಂ, ಇಡೀ ಜಗತ್ತು ಅವನ ಅಧೀನವಾದ್ದರಿಂದ ಸರ್ವಂ ಸಮಾಪ್ನೋಸಿ ತಥೋಸಿ ಸರ್ವ, ಎಲ್ಲವೂ ಅವನ ವ್ಯಾಪಿಸುವುದರಿಂದ ಎಲ್ಲವೂ ಅವನೇ ಆಗಿರ್ತಾನೆ ಅಂತ ಹೇಗೋ ಅದೇ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾ ನಿನ್ನಂದರೆ ಗಾವಃ ತತ್ತಃ ಸಮುದ್ಭೂತಃ ತತ್ತೋಜ ಅವಯೋ ಮೃಗಃ, ಎಲ್ಲ ಪುರುಷ ಸೂಕ್ತದ ವ್ಯಾಖ್ಯಾನ. ನಿನ್ನಿಂದ ಆಡು ಕುರಿ ಅದೇ ರೀತಿಯಾಗಿ ದನಗಳು ನಿನ್ನಿಂದ ಹುಟ್ಟಿ ಬಂದವು. ತತ್ತೋ ರುಜೋತ ಸಾಮಾನಿ ತ್ವತ್ತಶ್ಚಂದಾಂಸಿ ಜಜ್ಞಿರೆ, ಋಗ್ವೇದ ಬಂದದ್ದು ನಿನ್ನಿಂದ, ಯಜುರ್ವೇದಗಳು ಬಂದದ್ದು ನಿನ್ನಿಂದ, ಸಮವೇದವೂ ಕೂಡ ನಿನ್ನಿಂದಲೇ ಅಭಿವ್ಯಕ್ತಿಗೊಂಡಿತು ಅಂತ ಹೇಳಿ ಸಂಯಮೇ ವಿಶ್ವಮಖಿಲಂ ಬೀಜಭೂತೇ ತ್ವಯಾತೈ. ಹಾಗೊಂದು ಇರಲಿಕ್ಕೆ ಸಾಧ್ಯವ? ಇಡೀ ಜಗತ್ತು ನೀವು ಹೇಳ್ತಾ ಇದ್ದೀರಿ ದೇವರಿಂದ ಹೊರಗೆ ಬಂತು, ದೇವರಿಂದ ಹೊರಗೆ ಬಂತು ಅಂತ.
ಹಾಗೊಂದು ಪಾಸಿಬಿಲಿಟಿ ಇರಲಿಕ್ಕೆ ಸಾಧ್ಯವೋ ಅಂತ ಒಂದೊಂದು ಕಲ್ಪನೆ ಆದರೂ ಕಷ್ಟ ಅಲ್ವಾ? ನೀವೇನು ಹೇಳ್ತೀರಿ, ನಾವು ಕೇಳಬೇಕು. ವೇದವ್ಯಾಸರು ಅರ್ಥಾತ್ ಪರಾಶರರು ಹೇಳ್ತಾ ಇದ್ದಾರೆ, ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ನಿಮಗೊಂದು ಇಂಥದ್ದೇ ಒಂದು ದೃಷ್ಟಾಂತ ಕೊಡ್ತೇನೆ. ಎಂಥದ್ದು? ಬೀಜಭೂತೆ ತ್ವಯಾತಗಿ, ಬೀಜಾದಂಕುರ ಸಂಭೂತೋ ನಿಗ್ರೋಧಸ್ಥ ಸಮಸ್ಥಿತ. ಆಲದ ಮರ, ದೊಡ್ಡ ಆಲದ ಮರ, ಅದರ ಬೀಜ ನೋಡಿ ಇಷ್ಟು ಸಣ್ಣದು. ಆ ಒಂದು ಬೀಜದಿಂದ ಅಷ್ಟು ದೊಡ್ಡ ಮರ ಹುಟ್ಟಿತೋ ಇಲ್ಲವೋ? ಇರುವುದು ಇಷ್ಟು ಸಣ್ಣದು, ಅಷ್ಟೂ ದೊಡ್ಡ ಮರವು ಅದು ಇನ್ನು ಮುಂದಕ್ಕೆ ದೊಡ್ಡದಾಗಿ ಎಷ್ಟು ಸಾವಿರ ಹಣ್ಣುಗಳನ್ನು ಕೊಡ್ತದೆ. ಆ ಎಲ್ಲ ಸಾಧ್ಯತೆಗಳು ಕೂಡ ಆ ಒಂದು ಪುಟಾಣಿಯಾದ ಬೀಜದಲ್ಲಿ ಉಂಟೋ ಇಲ್ಲವೋ? ಆ ಪುಟಾಣಿಯಾದ ಬೀಜವನ್ನು ಮತ್ತೆ ಒಡೆದು ಪೂರ್ತಿ ಆ ಬೀಜಗಳನ್ನೆಲ್ಲ ತೆಗೆದು ನಡುವಿನಲ್ಲೊಂದು ಬೀಜ ಸಿಗ್ಬೋದು. ಆ ಬೀಜ ಇಲ್ಲದೆ ಅಷ್ಟು ದೊಡ್ಡ ಮರ ಆಗಲಿ, ಅದೊಂದು ತೆಗೆದು ನೋಡಿ, ಅದು ಮತ್ತೆ ಆಗೋದಿಲ್ಲ. ಹಾಗಾದರೆ ಆ ಒಂದು ಪುಟಾಣಿಯಾದಂತಹ ಬೀಜದಲ್ಲಿ ಇಂತಹ ಸಾವಿರಾರು ಬೀಜಗಳನ್ನು, ಸಾವಿರಾರು ಮರಗಳನ್ನು ಹುಟ್ಟಿಸುವ ಸಾಮರ್ಥ್ಯ ಉಂಟೋ ಇಲ್ಲೋ? ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ ಅನಂತ ಗುಣ. ಜಗತ್ತನ್ನು ನೋಡಿ ಜಗನ್ನಿಯಾಮಕನಾದಂಥ ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತನ್ನು ನೋಡಿಯೂ ನಮಗೆ ನಿಯಾಮಕನಾದ ಭಗವಂತ ಅರ್ಥ ಆಗಲಿಲ್ಲ ಅಂತಾದರೆ ನಮ್ಮಷ್ಟು ದಡ್ರು ಇನ್ನೊಬ್ಬರು ಇಲ್ಲ ಅಂತ ಅರ್ಥ. ಅಲ್ಲಿ ಹೇಗೆ ಬಂತು? ಅಲ್ಲಿ ಆ ಎಲ್ಲ ಸಾಧ್ಯತೆಗಳು ಉಂಟೋ ಇಲ್ವೋ? ಹಾಗೆಯೇ ಇಡೀ ಭಗವಂತನಿಂದ ಎಲ್ಲ ಬಂತು. ವಿಸ್ಮಯ ಪಡುವ ಹಾಗೆ ಇಲ್ಲ ಎನ್ನುವ ರೀತಿಯಿಂದ ಪುರಾಣ ಹೇಳ್ತಾ ಇದೆ. ನೀವು ಪ್ರಪಂಚದ ಒಂದು ಬೀಜವನ್ನು ನೋಡಿದರೆ ಸಾಕು. ಬೀಜಭೂತೆ ತ್ವಥ ವಿಸ್ತಾರಂ ಚ ಯಥಾಯಾತಿ ತತ್ವ ಸೃಷ್ಟೋ ಜಗಾತ್ ತಥಾ ಜಗತ್. ಹಾಗೆಯೇ ನಿನ್ನ ಒಳಗೆ ಇಡೀ ಬ್ರಹ್ಮಾಂಡ ಇದೆ, ಆ ಬ್ರಹ್ಮಾಂಡವನ್ನೆಲ್ಲವನ್ನು ಕೂಡ ನೀನು ಹೊರಗೆ ಹಾಕ್ತಿ ಅಂತ ಉಪದೇಶ ಕೊಟ್ಟು ಅವನ ಅನುಗ್ರಹವನ್ನು, ಭಗವಂತನ ಅನುಗ್ರಹವನ್ನು ಪಡಿತಾನೆ. ಒಂದು ರೋಚಕವಾದೊಂದು ಕಥೆಯನ್ನು ಮತ್ತೆ ಹೇಳುತ್ತಾರೆ ದೇವರು. ಹೇಳುವ ಮಾತು, ನೋಡು ಧ್ರುವ, ನೀನು ಇಷ್ಟೆಲ್ಲ ತಪಸ್ಸು ಮಾಡಿದ್ಯಲ್ವ, ಅದು ಅವನಿಗೆ ಗೊತ್ತಿರಲಿಲ್ಲ. ಜನ್ಮಾಂತರದ ಕಥೆಯನ್ನು ಹೇಳುತ್ತಾರೆ. ಈ ಕಥೆ ಭಾಗವತದಲ್ಲಿ ಮತ್ತೆ ಇಲ್ಲ. ಭಾಗವತದಲ್ಲಿ ದೇವರನ್ನು ಕಂಡ ಪರಂಪರೆಯ ಉತ್ತಮ ಅವನ ಮತ್ತೆ ತಪಸ್ಸನ್ನು ಕಂಡು ನಾರದರು ತಂದೆಗೆ, ಉತ್ತಾನಪಾದನೆಗೆ ಹೇಳುತ್ತಾರೆ. ಅವನಿಗೆ ಸ್ವಾಗತಗಳೆಲ್ಲ ನಡೀತದೆ. ಮತ್ತವನು ಆ ಕಥೆ ಮುಂದುವರಿಸಿಕೊಂಡು ಅಲ್ಲಿ ಆಲಿಂಗನೆ, ಸುರುಚಿಯಿಂದಲೇ ಆಲಿಂಗನೆ, ಇದೆಲ್ಲ ಕಥೆಗಳು ಭಾಗವತದಲ್ಲಿ ಮುಂದುವರಿದುಕೊಂಡು ಹೋಗ್ತದೆ. ಆ ಕಥೆಗಳೆಲ್ಲ ಇಲ್ಲಿ ಇಲ್ಲ. ಅವನ ಮತ್ತೆ ಸುರುಚಿಯ ಮಗ, ಅವನು ತಪಸ್ಸಿಗೆ ಹೋಗುವಂಥದ್ದು, ಕಾಡಿಗೆ ಬೇಟೆಗೋಸ್ಕರ ಹೋಗುವಂಥದ್ದು, ಅಲ್ಲಿ ದೇಹತ್ಯಾಗ ಮಾಡುವ ಘಟನೆಗಳು ಇದೆಲ್ಲ, ಆ ಕಥೆಗಳೆಲ್ಲ ಅಲ್ಲಿ ಇವೆ. ಇಲ್ಲಿ ಮಾತ್ರ ಒಂದು ಇವನ ಪೂರ್ವೇತಿಹಾಸವನ್ನು ಹೇಳ್ತಾರೆ. ದೇವರು ಹೇಳುವ ಮಾತು, ನೋಡು ಧ್ರುವ, ನಿನಗೆ ಆದ ಎಲ್ಲವನ್ನು ಕೊಡ್ತೇನೆ, ಎಲ್ಲವನ್ನು ಕೊಡ್ತೇನೆ ಅಂತ ಹೇಳಿದ. ಯಾರೂ ಮುಟ್ಟದ ಲೋಕವನ್ನು ನಿನಗೆ, ಅದರ ಧ್ರುವಲೋಕ ಅದು ಸಿಕ್ಕಿತು. ಯತ್ವಯಾ ಪ್ರಾರ್ಥ್ಯತೆ ಸ್ಥಾನಂ ಏತತ್ ಪ್ರಾಪ್ಸ್ಯತಿ ವೈ ಭವ, ನಿನಗೆ ಸಿಕ್ಕಿಯೇ ಸಿಗ್ತದೆ. ತ್ವಯಾಹಂ ತೋಷಿತ ಪೂರ್ವಂ ಅನ್ಯ ಜನ್ಮನಿ ಬಾಲಕ. ಪುಟ್ಟ ಬಾಲಕ, ಮಗು ಧ್ರುವ, ನೀನು ಹಿಂದಿನ ಜನ್ಮದಲ್ಲಿ ನನ್ನ ಆರಾಧನೆಯನ್ನು ಮಾಡಿದ್ದಿ, ನಿನಗೆ ಮರೆತೋಗಿದೆ. ತಮಾಸೀದ್ ಬ್ರಾಹ್ಮಣ ಪೂರ್ವಂ ಮಯ್ಯೇಕಾಗ್ರ ಮತಿ ಸದಾ, ನೀನು ಬ್ರಾಹ್ಮಣನಾಗಿದ್ದಿ ಆಗ. ಮಯ್ಯೇಕಾಗ್ರ ಮತಿ, ಆ ಏಕಾಗ್ರ ಬುದ್ಧಿ ನಿನ್ನಲ್ಲಿ ಇತ್ತು. ಸದಾ, ವಾರಕ್ಕೊಮ್ಮೆ ಅಲ್ಲ, ತಿಂಗಳಿಗೊಮ್ಮೆ ಅಲ್ಲ, ದಿನದಲ್ಲಿ ಯಾವುದೋ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕೇವಲ ಆಯಾಯ ಹೊತ್ತುಗಳಲ್ಲ, ಸದಾ ಮಾತಾ ಪಿತೃಷ್ಟ ಶುಶ್ರೂಷು, ತಂದೆ ತಾಯಿಯಂದಿರ ಸೇವೆಯನ್ನು ಅನ್ಯಾದೃಶವಾಗಿ ಮಾಡಿದ್ದಿ. ಎಂಥ ಫಲ ನೋಡಿ, ತಂದೆ ತಾಯಿಯರ ಸೇವೆ ಜನ್ಮಾಂತರದಲ್ಲಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತದೆ ಅಂತ ಪುರಾಣ ತಿಳಿಸಿಕೊಡ್ತಾ ಇದೆ. ನೀನು ನಿಜಧರ್ಮಾನು ಶುಶ್ರೂಷು ನಿಜಧರ್ಮಾನು ಪಾಲಕ, ನಿನಗೆ ಯಾವ ಕರ್ತವ್ಯಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ರೂ ಆಯಾಯ ಕರ್ತವ್ಯಗಳನ್ನು ಬಿಡದೆ ನೀನು ಮಾಡ್ತಾ ಇದ್ದಿ, ಯಾವತ್ತೂ ನನ್ನ ಮೇಲೆ ಮನಸ್ಸನ್ನು ಇಟ್ಟಿದ್ದಿ. ಕಾಲೇನ ಗಚ್ಚತಾ ಮಿತ್ರಂ ರಾಜಪುತ್ರಸ್ತವಾಭವತ್, ನೀನು ಬೆಳೀತಾ ಬೆಳೀತಾ ಹೋಗುವಾಗ ನಿನಗೊಬ್ಬ ಫ್ರೆಂಡ್ ಸಿಕ್ಕಿದ, ಸ್ನೇಹಿತ ಸಿಕ್ಕಿದ. ಅವನು ಯಾರು? ರಾಜಪುತ್ರ, ಅವನು ರಾಜನ ಮಗ. ಕೃಷ್ಣ ಯೌವನೇ ಅಖಿಲ ಭೋಗಾಢ್ಯ ದರ್ಶನೀಯೋಜ್ವಲಾಕೃತಿ, ತುಂಬ ಸುಂದರ ಅಂತೆ ಯೌವನ. ಅವನ ಫ್ರೆಂಡ್ ನೋಡುವಾಗ, ಇವನ ಬ್ರಾಹ್ಮಣನಲ್ವ, ಶುದ್ಧ ಸಾಧನೆಯಿಂದ ಜೀವನವನ್ನು ಮಾಡ್ತಾ ಇರುವವ, ತಪಸ್ಸು ವ್ರತ ಅನುಷ್ಠಾನ ಇತ್ಯಾದಿಗಳಿಂದ ತನ್ನ ಜೀವನವನ್ನು ಸವಿಸ್ತಾ ಇರುವವ, ಅವನನ್ನು ನೋಡಿದಂತೆ ಅವನ ಭೋಗ
ಅವನ ಸಂಪತ್ತು, ಅವನ ಕೈಯಲ್ಲಿರುವಂಥ ಆಭರಣಗಳು, ಕುತ್ತಿಗೆಯಲ್ಲಿರುವಂಥ ಆಭರಣಗಳು, ಅವನ ದಷ್ಟಪುಷ್ಟವಾದ ಶರೀರ, ಇದನ್ನೆಲ್ಲ ನೋಡಿ ತತ್ಸಂಗಾತ್ ನಿನಗೂ ಒಳಗಿನಿಂದ ವಾಂಛಾತ್ವಯಾಕೃತ, ನನಗೂ ರಾಜನಾಗಬೇಕು ಅಂತ ಬಂತು. ಪುರಾಣ ಹೇಳುವಂಥದ್ದು, ದೇವರೇ ಬೇಕು ಅಂತ ಹೇಳ್ತಿದ್ರೆ ದೇವರ ಅನುಗ್ರಹವೇ ಆಗ್ತಿತ್ತು. ರಾಜನಾಗಬೇಕು ಅಂತ ನೀನು ಬಯಸಿದ್ದೀಯಲ್ವ ಹೋದ ಜನ್ಮದಲ್ಲಿ, ಹೌದು, ರಾಜ್ಯದ ಅಧಿಕಾರ ಇಷ್ಟು ಆಡಿಸ್ತದೆ ಅಂತ ನಿನಗೆ ಗೊತ್ತಾಗಬೇಕು. ಆದ್ದರಿಂದಾಗಿ ಇಂಥ ಒಂದು ನೋವು ನಿನಗೆ, ರಾಜನಾಗಬೇಕು, ಕೆಲವರಿಗೆ ಆಸೆ ಇರ್ತದೆ ಅಮೇರಿಕಕ್ಕೆ ಹೋಗಬೇಕು, ಅಮೇರಿಕಕ್ಕೆ ಹೋಗಬೇಕು ಅಂತ ಸಾಯುವ ತನಕೂ ಅವರದ್ದು ಒಂದೇ ಜಪ, ಕಾಶಿಗೆ ಹೋಗಬೇಕು ಅಥವಾ ಬದರಿಗೆ ಹೋಗಬೇಕು ಅಂತೇಳಿ ಸತ್ತರೆ ಜನ್ಮಾಂತರದಲ್ಲಿ ಈ ದೇಶದಲ್ಲಿಯೇ ಭಗವಂತನ ಅನುಗ್ರಹವನ್ನು ಕಾಶಿ ಹತ್ರವೋ ಅಥವಾ ಯಾರೋ ಕಾಶಿಯ ಸಂಬಂಧವುಳ್ಳ ಏನೋ ಒಂದು ಅನುಗ್ರಹ ಈ ಗಂಗೆಯಲ್ಲಿಯೇ ಜನ್ಮಾಂತರದಲ್ಲಿ ಆದರೂ ಸ್ನಾನ ಮಾಡುವ ಅವಕಾಶವನ್ನು ಕೊಟ್ಟೇ ಕೊಡ್ತಾನೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರವಾಣ ಸತತಂ ಕಾಶೀವಾಸ ಫಲಂ ಲಭೇತು. ನಿರಂತರ ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದರೆ ಮತ್ತೆ ಮತ್ತೆ ನಮಗೆ ಅದೇ ಅನುಗ್ರಹವನ್ನು ಮಾಡಿಬಿಡ್ತಾನೆ ಅಂತ ಪುರಾಣ ಒಂದು ಕಡೆ ಹೇಳುತ್ತದೆ. ಇವನು ಕೊನೆಯ ಕಾಲಕ್ಕಾಗುವಾಗ ಅಲ್ಲಿಗೊಮ್ಮೆ ಹೋಗಬೇಕು, ಅಲ್ಲಿಗೊಮ್ಮೆ ಹೋಗಬೇಕು, ಅಲ್ಲಿಗೊಮ್ಮೆ ಹೋಗಬೇಕು, ಇಲ್ಲಿ ಯಾವುದೋ ಒಂದು ದೇಶಕ್ಕೆ. ಇವತ್ತು ಯಾರು ಹೋಗ್ಲಿಕ್ಕೆ ಕೇಳುವುದಿಲ್ಲ ಬಿಡಿ, ಅಲ್ಲಿ ಎಳ್ಕೊಂಡು ಹೋದರೂ ಹೋಗ್ತೇವೆ ಅಂತ ಹೇಳಿದರೂ ಇಲ್ಲ ನಮಗೆ ಭಾರತವೇ ಸಾಕು ಎನ್ನುವಷ್ಟು ಅಲ್ಲಿ ಆ ಅವ್ಯವಸ್ಥೆಗಳನ್ನು ಕಂಡಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೂ ನಮಗೊಂದು ಬೇರೆ ಕಾಮನೆಗಳಿರುತ್ತೆ, ಅದೊಂದು ಆದರೆ ಸಾಕಿತ್ತು, ಅದೊಂದರೆ ಸಿಕ್ಕಿದ್ರೆ ಸಾಕಿತ್ತು, ಅದೊಂದರೆ ಆದರೆ ಸಾಕಿತ್ತು ಅಂತ ಇಂತಹ ಯೋಚನೆಗಳು ನಮಗಿತ್ತು ಅಂತಾದರೆ ಅದು ಎಷ್ಟು ಕಷ್ಟ, ಅದರಿಂದ ಎಷ್ಟು ಹಿಂಸೆಯನ್ನು ಅನುಭವಿಸಬೇಕು ಅಂತ ತೋರಿಸಲಿಕ್ಕೆ ಭಗವಂತ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ಸಂಬಂಧಪಟ್ಟದರಲ್ಲೇ ಹಾಕಿಬಿಡ್ತಾನೆ. ಇವನ ಕಥೆ ಹಾಗಾಗಿದೆ. ಧ್ರುವನದ್ದು ಇಲ್ಲಿ 5 ವರ್ಷಕ್ಕೆ ದೇವರನ್ನು ಕಂಡ, ಅಷ್ಟು ತಪಸ್ಸಿತ್ತು, ಅದರ ಜೊತೆಗೆ ಏನಿತ್ತು ಇಷ್ಟು ರಾಜನಾಗಿ ಬರಲಿಕ್ಕೆ. ಅವನು ಬೇರೆ ಬ್ರಾಹ್ಮಣನಾಗಿ ಬಂದು ತಪಸ್ಸು ಮಾಡಿ ದೇವರನ್ನು ಕಾಣಬಹುದಿತ್ತು, ಅವನಿಗೊಂದು ಯೋಚನೆ ಇತ್ತು. ಹಾಗಾಗಿ ಅದು ಆ ಧರ್ಮ ಕೆಟ್ಟದು ಅಂತ ಇದರ ಅಭಿಪ್ರಾಯ ಅಲ್ಲ. ನಮ್ಮನ್ನು ಭಗವಂತ ಯಾವ ಧರ್ಮದಲ್ಲಿಟ್ಟಿದ್ದಾನೆ? ಕ್ಷತ್ರಿಯರದ್ದು ಪರಮ ಧರ್ಮವೇ ಅಲ್ವಾ? ಪಾಂಡವರು ಬಂದದ್ದು ಎಲ್ಲಿ? ಕ್ಷತ್ರಿಯರಾಗಿಯೇ. ಕೃಷ್ಣ ಕ್ಷತ್ರಿಯನಲ್ವೇ? ಆ ಧರ್ಮವನ್ನು ದೂರಿದ್ದಲ್ಲ. ನಮಗೆ ಸಾಧನೆಗೋಸ್ಕರ ಭಗವಂತ ಒಂದು ಶರೀರವನ್ನು ಕೊಟ್ಟಿರ್ತಾನೆ. ಆ ಶರೀರ ಭಗವತ್ ಪ್ರಸಾದ. ನಾವು ದೇವಸ್ಥಾನದಲ್ಲಿ ಪಂಚಕಜ್ಜಾಯವನ್ನು ಹೇಗೆ ಸ್ವೀಕಾರ ಮಾಡ್ತೇವೆಯೋ ಅದೇ ರೀತಿಯಾಗಿ ಈ ಶರೀರವು ಭಗವಂತ ಕೊಟ್ಟ ಪ್ರಸಾದ. ಇದನ್ನು ಹಾಳು ಮಾಡಿಕೊಳ್ಳುವ ಹಾಗೆ ಇಲ್ಲ. ಈ ಶರೀರದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳಿದ್ದಾರೋ ಆ ರೀತಿಯಿಂದ ಈ ಶರೀರದಲ್ಲಿ ಸಾಧನೆ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ. ಅದನ್ನು ಬಿಟ್ಟು ಬೇರೆ ಸಾಧನೆಗಳಲ್ಲಿ ನಾವು ಕಣ್ಣು ಹಾಕಿದೆವು ಅಂತಾದರೆ ಅದಾಗಬೇಕು 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 ಅಂತ ನಾವು ಹಠಪಟ್ಟೆವು ಅಂತಾದರೆ ಅಂಥ ಇಂತಹ ಸಮಸ್ಯೆಗಳು ಆಗ್ತದೆ ಅಂತ ಪುರಾಣ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ.